ಮೈಸೂರಿನಲ್ಲಿ ಖಾಸಗಿ ಶಾಲೆಯ ಮಿನಿ ಬಸ್ಗೆ ಟ್ಯಾಂಕರ್ ಡಿಕ್ಕಿಯಾಗಿದೆ. ಪರಿಣಾಮ ಬಸ್ನಲ್ಲಿದ್ದಂಥ 7 ಮಕ್ಕಳಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ಮಿನಿ ಬಸ್ನಲ್ಲಿ 15 ಮಕ್ಕಳು ಸಂಚಾರವನ್ನು ಮಾಡ್ತಾ ಇದ್ರು. ಕುರುಬನಹಳ್ಳಿ ಗ್ರಾಮದಿಂದ ಮಿರ್ಲೆ ಗ್ರಾಮಕ್ಕೆ ಈ ಬಸ್ ಹೋಗ್ತಾ ಇತ್ತು ಎನ್ನುವಂಥ ಮಾಹಿತಿ ಸಿಕ್ಕಿದೆ. ಸಾಲಿಗ್ರಾಮ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಮಕ್ಕಳಿಗೆ ಚಿಕಿತ್ಸೆಯನ್ನು ಕೊಡಿಸ್ತಾ ಇದೆ. ಉರುಳಿ ಬಿದ್ದಿದೆ ಖಾಸಗಿ ಶಾಲೆಯ ಮಿನಿ ಬಸ್, ವಿದ್ಯಾರ್ಥಿಗಳಿಗೆ ಗಾಯ ಆಗಿದೆ. ಸಾಲಿಗ್ರಾಮ ಬೇರಿಯಾ ಹೆದ್ದಾರಿ ಕುರುಬನಹಳ್ಳಿ ಗೇಟ್ ಬಳಿ ಆಗಿರುವಂತಹ ಘಟನೆ. ಬೇರಿಯಾ ಗ್ರಾಮದ ಕಡೆಯಿಂದ ಸಾಲಿಗ್ರಾಮಕ್ಕೆ ಟ್ಯಾಂಕರ್ ಹೋಗ್ತಾ ಇತ್ತು. ಸಾಲಿಗ್ರಾಮ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಯಾವ ರೀತಿಯಾಗಿ ಘಟನಾ ಸ್ಥಳ ಇದೆ ಅಂತೇಳಿ. ಈ ಮಿನಿ ಬಸ್ನಲ್ಲಿರೋದು ಪುಟ್ಟ ಪುಟ್ಟ ಮಕ್ಕಳು, 15 ವಿದ್ಯಾರ್ಥಿಗಳು ಇದ್ದರು. 15 ವಿದ್ಯಾರ್ಥಿಗಳ ಪೈಕಿ 7 ಮಕ್ಕಳಿಗೆ ಸಣ್ಣ ಪುಟ್ಟ ಗಾಯ ಆಗಿದೆ ಎನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಹಾಗೆಯೇ ಮಕ್ಕಳನ್ನು ಸಾಲಿಗ್ರಾಮ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಿಸುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ಮೈಸೂರಿನಲ್ಲಿ ಆಗಿರುವಂಥ ಘಟನೆ, ಮೈಸೂರಿನ ಕುರುಬನಹಳ್ಳಿ ಗ್ರಾಮದಿಂದ ಮಿರ್ಲೆ ಗ್ರಾಮಕ್ಕೆ ಹೋಗ್ತಾ ಇತ್ತು ಈ ಬಸ್ ಎನ್ನುವಂಥ ಮಾಹಿತಿ ಸಿಕ್ಕಿದೆ. ಸಾಲಿಗ್ರಾಮ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಮಕ್ಕಳಿಗೆ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಬೇರಿಯಾ ಗ್ರಾಮದ ಕಡೆಯಿಂದ ಸಾಲಿಗ್ರಾಮಕ್ಕೆ ಟ್ಯಾಂಕರ್ ಹೋಗ್ತಾ ಇತ್ತು. ಸಾಲಿಗ್ರಾಮ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಸದ್ಯ ದೊಡ್ಡ ಅನಾಹುತ ಒಂದು ತಪ್ಪಿದೆ. ಯಾಕಂತ ಹೇಳಿದರೆ ಈ ಬಸ್ನಲ್ಲಿ ಇದ್ದಿದ್ದು ಪುಟ್ಟ ಪುಟ್ಟ ಮಕ್ಕಳು, ದೇಶದ ಭವಿಷ್ಯ ಮಕ್ಕಳಿದ್ದರು. ಸದ್ಯ ಸಣ್ಣ ಪುಟ್ಟ ಗಾಯಗಳಾಗಿವೆ, ಯಾವುದೇ ರೀತಿಯ ಪ್ರಾಣಾಪಾಯ ಇಲ್ಲಿ ಸಂಭವಿಸಿಲ್ಲ. ಕುರುಬನಹಳ್ಳಿ ಗೇಟ್ ಮೈಸೂರಿನಲ್ಲಿ ಆಗಿರುವಂಥ ಘಟನೆ, ಬಸ್ನಲ್ಲಿ 15 ಮಕ್ಕಳಿದ್ದರು, 7 ಮಕ್ಕಳಿಗೆ ಸಣ್ಣ ಪುಟ್ಟ ಗಾಯಗಳು ಆಗಿವೆ. ಪೊಲೀಸರು ಕೂಡ ಈ ಬಗ್ಗೆ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಬಸ್ ಚಾಲಕನ ತಪ್ಪಿತ್ತ ಅಥವಾ ಟ್ಯಾಂಕರ್ ಚಾಲಕನ ತಪ್ಪು ಇತ್ತ ಈ ಪ್ರಕರಣದಲ್ಲಿ ಎನ್ನುತ್ತದೆ. ಹಾಗೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.